ಸ್ವಾಗತ. ಶಿರವಾಡದ ಹಿಡನ್ ವ್ಯಾಲಿ ರೆಸಾರ್ಟ್ನಲ್ಲಿ ಖಾಸಗಿ ವ್ಯಕ್ತಿಯ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಗೋವಾ ಮೂಲದ ನಾಯರ್ ಆರ್ಕೆಸ್ಟ್ರಾ ತಂಡದವರಿಂದ ಸ್ಥಳೀಯರ ಮೇಲೆ ಮಾರಣಾಂತಿಕ ಹಲ್ಲೆ. ಹೊನ್ನಾವರದ ತಾಲೂಕಾ ಜೆಡಿಎಸ್ ಘಟಕದ ಸುದ್ದಿಗೋಷ್ಠಿಯಲ್ಲಿ ಸೊರಬ ಶಾಸಕ ಮಧು ಬಂಗಾರಪುರದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ವಾಗ್ದಾಳಿ. ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯ ಅಧಿಕಾರಿಗಳು ತಮ್ಮ ವಿವಿಧ ಬೇಡಿಕೆ ಈಡೇರಿಸುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಮನವಿ. ಕಾಳಿ ನದಿ ತೀರದಲ್ಲಿ ಭವ್ಯವಾದ ಪಾರ್ವತಿ ಶಂಕರ ರಂಗಮಂದಿರ ಉದ್ಘಾಟಿಸಿದ ಕಾಂಗ್ರೆಸ್ ಹಿರಿಯ ನಾಯಕಿ ಮಾರ್ಗರೆಟ್ ಆಳ್ವ. ಕಾರವಾರ ಕಡಲ ತೀರಕ್ಕೆ ಬಂದ ಕಡುವೆ ಸಾರ್ವಜನಿಕರಿಂದ ರಕ್ಷಣೆ, ಮರಳಿ ಕಾಡಿಗೆ ನಡೆದ ಕಡುವೆ. ವಾರ್ತೆಗಳ ವಿವರಗಳು. ಕಾರವಾರ ನಗರದ ಸಿರ್ವಾಡ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹಿಡನ್ ವ್ಯಾಲಿ ರೆಸಾರ್ಟ್ನಲ್ಲಿ ರವಿವಾರ ರಾತ್ರಿ ನಡೆದ ಖಾಸಗಿ ವ್ಯಕ್ತಿಯೊಬ್ಬರ ಹುಟ್ಟುಹಬ್ಬದ ಆಚರಣೆಯ ಕಾರ್ಯಕ್ರಮದಲ್ಲಿ ಗೋವಾ ಮೂಲದವರಾದ ನಾಯರ್ ತಂಡದವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಅದೇ ಕಾರ್ಯಕ್ರಮದಲ್ಲಿ ಸಂಜಯ್ ನಾಯ್ಕ್ ಮತ್ತು ಪ್ರದೀಪ್ ಗುಂಗಿ ವಿದ್ಯುತ್ ಹಾಗೂ ಜನರೇಟರ್ ವ್ಯವಸ್ಥೆ ಮಾಡಿದ್ದರು. ಕಾರ್ಯಕ್ರಮದಲ್ಲಿ ವಿದ್ಯುತ್ ತೊಂದರೆ ಉಂಟಾದ್ದರಿಂದ ಆರ್ಕೆಸ್ಟ್ರಾದ ನಾಯರ್ ಹಾಗೂ ತಂಡದವರಿಂದ ಕೆಲಸಗಾರರಾದ ಸಿರಾಜ್ ಗಫರ್ ಶೇಖ್, ಖಾರೀಫ್ ಮುಬಾರಕ್ ಖಾನ್, ಖಂತೂರಾಜ್ ಸಿಲಾಡ್, ಜಾಕ್ಸನ್ ಫರ್ನಾಂಡಿಸ್ ಹಾಗೂ ಸೈಯದ್ ಇರ್ಫಾನ್ ಅಲಿ ಇವರೆಲ್ಲರೂ ಸಂಜಯ್ ಹಾಗೂ ಪ್ರದೀಪ್ ಇವರಿಗೆ ಅವಾಚ್ಯ ಶಬ್ದದಿಂದ ಬೈದುದರಿಂದ ವಿದ್ಯುತ್ ಕರ್ಮಿ ಹಾಗೂ ಆರ್ಕೆಸ್ಟ್ರಾ ತಂಡದವರ ಮಧ್ಯೆ ಜಗಳವಾಯಿತು. ಮಧ್ಯಪ್ರವೇಶಿಸಿದ ಆರ್ಕೆಸ್ಟ್ರಾ ತಂಡದ ನಾಯರ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡುವುದು ಬೇಡ, ನಾವು ಹೊರಗಡೆ ಮಾತನಾಡುವ ಎಂದು ಹೇಳಿ ಹಿಡನ್ ವ್ಯಾಲಿ ರೆಸಾರ್ಟ್ನ ಗೇಟ್ ಸಮೀಪ ಕರೆದು ಮಾತು ಪ್ರಾರಂಭಿಸುವ ಮೊದಲೇ ಗೋವಾ ಮೂಲದ ನಾಯರ್ ಹಾಗೂ 5 ಜನ ಕೆಲಸದವರು ಸೇರಿ ಸಂಜಯ್ ಹಾಗೂ ಪ್ರದೀಪನ ಮೇಲೆ ಹಲ್ಲೆ ಮಾಡಿದ್ದಂತೆ ಅದರಲ್ಲಿದ್ದ ಸಿರಾಜ್ ಗಫರ್ ಶೇಖ್ ಅವರು ತನ್ನ ವಾಹನದಲ್ಲಿದ್ದ ರಾಡ್ ತೆಗೆದು ಸಂಜಯನ ಮುಖಕ್ಕೆ ಹೊಡೆದುದರಿಂದ ತುಟಿ ಒಡೆದು ಕಣ್ಣಿಗೆ ತೀವ್ರ ಗಾಯವಾಗಿದೆ ಹಾಗೂ ಪ್ರದೀಪನ ಬೆನ್ನಿಗೆ ಹೊಡೆದಿದ್ದರಿಂದ ಬೆನ್ನಿನ ಮೇಲೆ ಗಾಯದ ಬರೆ ಬಂದು ಕೈಬೆರಳಿನ ಮೂಳೆ ಮುರಿದಿದೆ. ಅವರು ಪದೇ ಪದೇ ಲೈಟ್ ನಮ್ದು ಡಿಸ್ಟರ್ಬ್ ಮಾಡ್ತಾ ಇದ್ರು, ತೆಗಿತಾ ಇದ್ರು, ಅದಕ್ಕಾಗಿ ಜನ ಎಲ್ಲ ಗೋಜಿ ಹೊಡಿತಾ ಇದ್ರು. ಅದಕ್ಕಾಗಿ ನಮ್ಮ ಲೈಟಿಂಗ್ ಸಂಜೆ ಹೋಗ್ಕೊಂಡು ಅವ್ರ ಹತ್ರ ಕೇಳ್ದೆ ಯಾಕೆ ಲೈಟ್ ತೆಗಿತಾ ಇದ್ರೆ ಅನ್ನೋದು. ಅದಕ್ಕಾಗಿ ಅವರು ಕೆಟ್ಟ ಚಡೇಚ ಮಾರ್ತ ಅನ್ಕೊಂಡು ದೊಡ್ಡ ದೊಡ್ಡ ಗದಗಿರಿ ಸ್ಟೈಲ್ ಮಾತಾಡ್ಲಿಕ್ಕೆ ಶುರು ಮಾಡಿ. ಅಸಲ ನಾವು ಅವರಿಗೆ ನೀವು ಅಂತದೆಲ್ಲ ಕೆಟ್ಟ ಯಾಕೆ ಮಾತಾಡ್ತೀರಿ ಅಂತ ಇದು ಮಾಡಿದ್ರು, ಸುಮ್ಮನೆ ಮಾಡಿದ್ರು. ಆವಾಗ ನಾಯರ್ ಮೇನ್ ಟೀಮ್ಗೊಂದು ಬಂದ್ಕೊಂಡು ನೀವು ಇಲ್ಲೆಲ್ಲ ಮಾತಾಡೋದು ಬೇಡ, ಹೊರಗಡೆ ಹೋಗುವಾಗ ನಮ್ಗೆ 2 ಜನ ಹೊರಗಡೆ ಕರ್ಕೊಂಡು ಹೋಗಿ, ನನಗೂ ಸಂಜಯ್ನಿಗೂ. ಮತ್ತು ಹೊರಗಡೆ ಕರ್ಕೊಂಡು ಹೋಗಿ ಇಮಿಡಿಯೇಟ್ ನಮಗೆ 5 ಜನರಿಗೆ ಅವ್ರದ್ದು 5 ಜನ ಸೇರಿ ನಮ್ಮಲ್ಲಿ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದಂದ್ರೆ ಯಾವ ಥರ ಇತ್ತಂದರೆ ನಮಗೆ ಏನು ಮಾಡಲಿಕ್ಕೆ ತೋತಲೇ ಇಲ್ಲ, ರಾಡ್ ತಂದ್ಕೊಂಡು ಪಟಾಪಟ ಹೊಡಿಲಿಕ್ಕೆ ಶುರು ಮಾಡಿದ್ರು. ನನ್ನ ಬೆನ್ನಿಗೆ ಮತ್ತು ಸಂಜಯ್ನ ಮುಖಕ್ಕೆಲ್ಲ ಹೊಡೆದುಕೊಂಡು ನಮಗೆ ಗೊತ್ತಾಗ್ಬಿಟ್ರು. ತಪ್ಪಿಸ್ಲಿಕ್ಕೂ ಯಾರಿಲ್ಲಾಗಿದ್ರು. ಮತ್ತೆ ನಾಯರ್ ಅನ್ನೋರು ಪ್ರಚೋದನೆ ಮಾಡ್ತಾ ಇದ್ರು, ಹೊಡಿ 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 ಹೇಳ್ಕೊಂಡು ಅವರಿಗೆ. ಮತ್ತೆ ಅಷ್ಟೇ ಅಲ್ಲ, ನಮ್ದು ಮೊಬೈಲ್ ಎಲ್ಲ ಕಿತ್ಕೊಂಡಿದ್ದಾರೆ. ನಮ್ಮ ಮೊಬೈಲ್ ಇಲ್ಲ, ನಮ್ದು ಕುತ್ತಿಗೆ ಚೈನ್ ಎಲ್ಲ ಕಿತ್ಕೊಂಡಿದ್ದಾರೆ. ಇದು ಫುಲ್ಲು ಬೆರಳಿಂದ ಮೂಳೆ ಎಲ್ಲ ಮುಟ್ದಾಗ ಕಿತ್ತಿದ್ದಾರೆ. ತುಂಬ ಲಪ್ರ ಮಾಡಿದ್ರು ಮೇಲೆ ಅವರು, ದುಡ್ಡೆಲ್ಲ ಕಸ್ಕೊಂಡು ಹೋಗಿದ್ದಾರೆ ಅವ್ರ ಹುಡುಗರು. ಮೊಬೈಲಿಗೆಲ್ಲ ನಮ್ದು ನಾಪತ್ತಾಗಿದೆ. ಇಷ್ಟೆಲ್ಲ ಘಟನೆ ನಡೆದರೂ ಹಿಡನ್ ವ್ಯಾಲಿನ ರೆಸಾರ್ಟ್ನ ಮಾಲಕ ತನಗೆ ಸಂಬಂಧವಿಲ್ಲದಂತೆ ಪೊಲೀಸರಿಗೆ ಮಾಹಿತಿ ನೀಡಲಿಲ್ಲ. ಆದರೆ ಬೇರೆ ಮೂಲಗಳಿಂದ ಮಾಹಿತಿ ಪಡೆದ ಗ್ರಾಮೀಣ ಪೊಲೀಸ್ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಆರೋಪಿಗಳನ್ನು ಬಂಧಿಸಿ 5 ಜನರ ಮೇಲೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಹಾಗೆ ಸಂಜಯ್ ಹಾಗೂ ಪ್ರದೀಪರನ್ನು ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆಗೆ ಒಳಪಡಿಸಿದ್ದಾರೆ. ಎನ್ಡಿಸಿಟಿ ಪ್ಲಸ್ ಕ್ಯಾಮೆರಾಮನ್ ವಿಜಯ್ ಜೊತೆ ಅರವಿಂದ್ ಗುಂಗಿ. ಹೊನ್ನಾವರ ಜಿಲ್ಲೆಯಲ್ಲಿ ಪಕ್ಷದ ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮೇಲೆ ಜನರ ವಿಶ್ವಾಸವಿದೆ.
ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವನ್ನು ಜೆಡಿಎಸ್ ರಾಜ್ಯ ಮುಖಂಡ ಸೊರಬ್ ಶಾಸಕ ಮಧು ಬಂಗಾರಪ್ಪ ವ್ಯಕ್ತಪಡಿಸಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ತಾಲೂಕು ಜೆಡಿಎಸ್ ಘಟಕದ ವತಿಯಿಂದ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಸುಳ್ಳು ಹೇಳುವುದರಲ್ಲಿ ನಂಬರ್ ಒನ್. ಅವರು ವೀರಪ್ಪ ಮೊಯ್ಲಿಯನ್ನು ಮೀರಿಸುತ್ತಾರೆ. ತಾವು ಸಿಎಂ ಆಗಿದ್ದೇ ಎಂಬ ಭ್ರಮೆ ಇದೆ ಎಂದು ಶಿವಮೊಗ್ಗ ಜಿಲ್ಲೆಯ ಸೊರಬ ಕ್ಷೇತ್ರದ ಶಾಸಕ ಮಧು ಬಂಗಾರಪ್ಪ ಟೀಕಿಸಿದರು. ಯಡಿಯೂರಪ್ಪ ಕೆಜೆಪಿ ಕಟ್ಟಿ ದೊಡ್ಡ ಸಾಧನೆ ಮಾಡುತ್ತೇನೆ ಎಂದುಕೊಂಡಿದ್ದರು. ಆದರೆ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲಾಗುವುದು ಖಂಡಿತ. ಅವರು ಈ ರಾಜ್ಯದ ವಿಶ್ವಾಸ ಕಳೆದುಕೊಂಡಿದ್ದಾರೆ ಎಂದು ಆರೋಪಿಸಿದರು. ಯಡಿಯೂರಪ್ಪರಿಗೆ ದೊಡ್ಡ ಭ್ರಮೆ ಏನು ಅಂತ ಹೇಳಿದ್ರೆ, ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಅಂತಕ್ಕಂಥದ್ದು ಭ್ರಮೆಕ್ಕಿಂತ ಮುಂಚೆ ಅವ್ರಿಗೆ ಒಂದು ನೆನಪು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಕೆಜೆಪಿ ಕಟ್ಟಿ ಅನಿವಾರ್ಯವಾಗಿ ಏನು ದೊಡ್ಡ ಸಾಧನೆ ಮಾಡಿಬಿಡ್ತೀನಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಬಿಜೆಪಿನ ಹಿಗ್ಗಾಮುಗ್ಗ ಕೆಟ್ಟ ಮಾತುಗಳಲ್ಲೆಲ್ಲ ಬೈದು ಇವತ್ತು ಮತ್ತೆ ಅವರು ಉಳ್ಕೊಳ್ಳೋದಕ್ಕೆ ಬಿಜೆಪಿಗೆ ಹೋಗಿದ್ದಾರೆ ಹೊರತು ಅವ್ರು ಏನೋ ಒಂದು ಸಿಎಂ ಹೆಬ್ಬರ್ತಿ ಅಂತಕ್ಕಂಥದ್ದನ್ನು ಅವರು ಪಕ್ಷದಲ್ಲಿ ಘೋಷಣೆ ಮಾಡಿದ್ರು ಕೂಡ. ನನಗನ್ಸುತ್ತೆ ಯಡಿಯೂರಪ್ಪರ ಹೆಸರಲ್ಲಿ ಇಟ್ಕೊಂಡು ಬಿಜೆಪಿಯವರು ಏನಾದ್ರು ಈ ರಾಜ್ಯ ಮಟ್ಟದಲ್ಲಿ ಏನಾದ್ರು ಮತವನ್ನು ಕೇಳ್ತಕ್ಕಂಥದ್ದು ಹೋದರೆ ನನಗನ್ಸುತ್ತೆ ಅವ್ರಿಗೆ ಹೀನಾಯಿ ಸೋಲಂತೂ ಅದು ನಿಜ. ಯಾಕೆಂದರೆ ಅವರು ಈ ರಾಜ್ಯದ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಬಿಜೆಪಿಯವರಿಗೆ ಅನಿವಾರ್ಯವಾಗಿ ಯಾವ ನಿಟ್ಟಿನ ಮೇಲೆ ಅವ್ರನ್ನ ಅಧ್ಯಕ್ಷರು ಮಾಡಿದಾರೋ ಅವ್ರ ವ್ಯಾಪ್ತಿಗೆ ಬಿಟ್ಟಿರ್ತಕ್ಕಂಥದ್ದು ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಡಿಯೂರಪ್ಪರು ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್. ವೀರಪ್ಪ ಮೊಯ್ಲಿ ಅವ್ರನ್ನ ಮತ್ತೆ ನಾನು ಪದೇ ಪದೇ ಹೇಳಬೇಕಾಗತ್ತೆ, ಅವ್ರನ್ನ ಮೀರಿಸ್ಯಾರ. ಯಾಕೆಂದರೆ ಅವರು ಚುನಾವಣೆಯಲ್ಲಿ ಗೆದ್ದು ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ 25,000 ಸನ್ಮಾನ್ಯ ಕುಮಾರಸ್ವಾಮಿಯವರು ಮನ್ನಾ ಮಾಡಬೇಕು ಅಂತ ಹೇಳಿದಾಗ ನಾನೇನು ಮನೆಯಲ್ಲಿ ಪ್ರಿಂಟಿಂಗ್ ಮಿಷಿನ್ ಇಟ್ಕೊಂಡಿದ್ದೀನ, ನನಗೆ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಹೇಳಿ, ಮತ್ತು ಅವರು ಬಿಜೆಪಿಯನ್ನು ಬಿಟ್ಟು ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದಾಗ ಅವರಿಗೆ ಕೆಟ್ಟದಾಗ ಮಾತಾಡಿ ಇವತ್ತು ಅವರು ಗುಂಡ್ಲುಪೇಟೆ ಮತ್ತು ನಂಜನಗೂಡು ಚುನಾವಣೆ ಅಂಗವಾಗಿ ಅಲ್ಲಿ ಹೋಗಿ ನೀವು ಈ ಚುನಾವಣೆಯಲ್ಲಿ ನಮ್ಮನ್ನು ಏನಾದ್ರು ಗೆಲ್ಲಿಸಿದರೆ ನಾಳೆ ನಾನು ಮುಖ್ಯಮಂತ್ರಿ ಆಗ್ತೀನಿ, ಮುಖ್ಯಮಂತ್ರಿ ಆದಾಗ ನಾನು ನಿಮಗೆ ಸಾಲ ಮನ್ನಾ ಮಾಡ್ತೀನಿ ಅಂಥೇಳಿ ಯಡಿಯೂರಪ್ಪರೇ ನಿಮಗೆ ಯಾವ ಮಾತಲ್ಲಿ ನಿಮ್ಮನ್ನು ನಂಬಬೇಕು? ಈ ರಾಜ್ಯದ ಜನರು ಅಧಿಕಾರ ನಿಮಗೆ ಕೊಟ್ಟಾಗ ಅವತ್ತು ಸುಳ್ಳು ಹೇಳಿರೋರು ಇವತ್ತು ಚುನಾವಣೆ ಸಂದರ್ಭದಲ್ಲಿ ನೀವು ಹೇಳ್ತಿರಲ್ಲ, ನಿಮಗೆ ನಿಜವಾಗ್ಲೂ ನಿಮ್ಮ ಮಾತಲ್ಲಿ ನಾವು ನಂಬಿಕೆ ಇದೆಯಾ, ಅದನ್ನು ನೀವು ಕಳ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ. ಥರ್ಡ್ ಪಾರ್ಟಿ ಏನು ನಾವಿದ್ದೀವಿ, ಈಗ ಒಂದು ಪಕ್ಷ ಇದೆ ಕಾಂಗ್ರೆಸ್ಸು, ಎರಡನೇ ಪಕ್ಷ ಬಿ ಜೆ ಪಿ ಇದೆ, ಮೂರನೇ ಪಕ್ಷ ನಾವು ನಿಲ್ಲಿಸಲೇ ಇಲ್ಲ. ದಿಕ್ಸೂಚಿ ಯಾವ ಥರ ಬರುತ್ತೆ ಅಂತಕ್ಕಂಥದ್ದು ಹೇಳೋದ್ರಲ್ಲಿ ಭಾಳ ಕಷ್ಟ. ನಾವು ಚುನಾವಣೆಯಲ್ಲಿ ನಿಲ್ಲದೆ ಇರೋದ್ರಿಂದ, ಚುನಾವಣೆಯಲ್ಲಿ ನಿಲ್ಲದೆ ಇರತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದರೆ ಈ ಲೋಕಲ್ ಬಾಡಿ ಚುನಾವಣೆ ಮತ್ತು ಈ ಬೈ ಎಲೆಕ್ಷನ್ಸು ಇದರೊಳಗೆಲ್ಲ ಏನಾಗುತ್ತೆ ಒಂದೇ ಸತಿಗೆ ಈ ಒತ್ತಡದ ಒಂದು ಚುನಾವಣೆಯಲ್ಲಿ. ಯಾಕೆಂದರೆ ನಾನು ಅದ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋದಕ್ಕೆ ಹೋಗೋದಿಲ್ಲ, ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅನಿಸುತ್ತೆ ಆದಷ್ಟು ಬೇಗ ಮಾಡಿ ಅಂತಕ್ಕಂಥದ್ದು ಕೇಳ್ಕೊಂಡಿದೆ. ಪಾರ್ಲಿಮೆಂಟ್ರಿ ಬೋರ್ಡು ಮತ್ತು ನಮ್ಮ ಪಕ್ಷದ ಒಂದು ಕೋರ್ ಕಮಿಟಿ ಒಂದು ಅಪ್ರೂವಲ್ ಆದಮೇಲೆ 20ನೇ ತಾರೀಕು ನಾವು ಕೋರ್ ಕಮಿಟಿ ಭೇಟಿ ಮಾಡಬೇಕಂತ ಇದ್ದೀವಿ. ಆ ಸಂದರ್ಭದಲ್ಲಿ ಮಾಡಿ ಆದಷ್ಟು ಬೇಗ ಬಿಡೋದು ಒಳ್ಳೇದು. ನಂದು ಕೂಡ ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅದನ್ನಾದರೂ ಮಾಡ್ಕೊಂಬಿಡೋಣ. ಕಾಂಪ್ಲಿಕೇಶನ್ ಇದ್ದರೆ ಒಂದೊಂದೇ ಮಾಡ್ತಾಯಿದ್ದೀವಿ, ಒಂದೊಂದೇ ಒಂದು ನಮ್ಮ ಜಿಲ್ಲೆದೇ ಕೂಡ ರೀಸೆಂಟ್ಲಿ ಅದನ್ನು ಈಗ ಹೇಳೋದಕ್ಕೆ ಹೋಗೋದಿಲ್ಲ, ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು, ಅದನ್ನೆಲ್ಲ ಮಾತುಕತೆ ಮಾಡಿ ಎಲ್ಲ ಸೆಟ್ಲ್ ಆಯಿತು. ಅಂದರೆ ಈ ಕಾರವಾರ ಜಿಲ್ಲೆಯದು ನನಗನ್ಸಿನ ಇನ್ನೊಂದು 10-15 ದಿವಸದೊಳಗೆ ಅವ್ರು ಏನಾರು ಅನೌನ್ಸ್ ಮಾಡಿದರೆ ಅದು ಯಾವುದು ಅಂತ ಕೊಂಡು ಕೂಡ ನಿಮಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ವಿ, ಒಂದೊಂದೇ ಕೇಸ್ ವೈಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಗೊಂದಲ ಬೇಡ ಅಂತಕ್ಕಂಥ ನಿಟ್ಟಿನಲ್ಲಿ 23ನೇ ತಾರೀಕು ಹೋದ ತಿಂಗಳು ಅದು ಭಾಳ ಒಂದು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ನನಗನ್ಸುತ್ತೆ ಆದಷ್ಟು ಬೇಗ ಮಾಡಿ ಅಂತಕ್ಕಂಥದ್ದು ಕೇಳ್ಕೊಂಡಿದೆ. ಪಾರ್ಲಿಮೆಂಟ್ರಿ ಬೋರ್ಡು ಮತ್ತು ನಮ್ಮ ಪಕ್ಷದ ಒಂದು ಕೋರ್ ಕಮಿಟಿ ಒಂದು ಅಪ್ರೂವಲ್ ಆದಮೇಲೆ 20ನೇ ತಾರೀಕು ನಾವು ಕೋರ್ ಕಮಿಟಿ ಭೇಟಿ ಮಾಡಬೇಕಂತ ಇದ್ದೀವಿ. ಆ ಸಂದರ್ಭದಲ್ಲಿ ಮಾಡಿ ಆದಷ್ಟು ಬೇಗ ಬಿಡೋದು ಒಳ್ಳೇದು. ನಂದು ಕೂಡ ವೈಯಕ್ತಿಕವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಯಾರ್ಯಾರ್ದು ಕ್ಲಿಯರ್ ಆಗಿದೆ ಅದನ್ನಾದರೂ ಮಾಡ್ಕೊಂಬಿಡೋಣ. ಕಾಂಪ್ಲಿಕೇಶನ್ ಇದ್ದರೆ ಒಂದೊಂದೇ ಮಾಡ್ತಾಯಿದ್ವಿ, ಒಂದೊಂದೇ ಒಂದು ನಮ್ಮ ಜಿಲ್ಲೆದೇ ಕೂಡ ರೀಸೆಂಟ್ಲಿ ಅದನ್ನು ಈಗ ಹೇಳೋದಕ್ಕೆ ಹೋಗೋದಿಲ್ಲ, ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ ಇತ್ತು, ಅದನ್ನೆಲ್ಲ ಮಾತುಕತೆ ಮಾಡಿ ಎಲ್ಲ ಸೆಟ್ಲ್ ಆಯಿತು. ಅಂದರೆ ಈ ಕಾರವಾರ ಜಿಲ್ಲೆಯದು ನನಗನ್ಸಿನ ಇನ್ನೊಂದು 10-15 ದಿವಸದೊಳಗೆ ಅವ್ರು ಏನಾರು ಅನೌನ್ಸ್ ಮಾಡಿದರೆ ಅದು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸುತ್ತಿದೆ. ರಾಜ್ಯ ಮಟ್ಟದಲ್ಲಿ ಭೀಕರ ಬರಗಾಲದ ಪರಿಸ್ಥಿತಿ ಇದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ರೈತರನ್ನು ನಿರ್ಲಕ್ಷಿಸಿದೆ. ಮುಂದಿನ ದಿನಗಳಲ್ಲಿ ಜನರೇ ಅವರಿಗೆ ತಕ್ಕ ಶಿಕ್ಷೆ ನೀಡಲಿದ್ದಾರೆ. ಎರಡೂ ಪಕ್ಷಗಳು ಜನರ ವಿಶ್ವಾಸವನ್ನು ಕಳೆದುಕೊಳ್ಳುವುದು ನಿಶ್ಚಿತ. ಕಳೆದ ವಿಧಾನಸಭಾ ಚುನಾವಣಾ ಸಮಯದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಗೊಂದಲದಿಂದ ಕೆಲವು ಕ್ಷೇತ್ರಗಳಲ್ಲಿ ಅಲ್ಪ ಮತಗಳಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳು ಸೋಲುವಂತಾಯಿತು. ಪಕ್ಷದ ವರಿಷ್ಠರ ನಿರ್ಣಯದಂತೆ ಸರ್ವಸಮ್ಮತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಶೀಘ್ರದಲ್ಲಿಯೇ ಪಟ್ಟಿ ಬಿಡುಗಡೆ ಮಾಡುತ್ತೇವೆ.
ಕುಮಟಾ ಹೊನ್ನಾವರ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷ ಸುಭದ್ರವಾಗಿದೆ. ಸಂಘಟನೆಯ ಮೂಲಕ ಪಕ್ಷವನ್ನು ಬಲಪಡಿಸುತ್ತೇವೆ. ಕಳೆದ ಬಾರಿ ಪಕ್ಷದ ಅಭ್ಯರ್ಥಿಯಾಗಿದ್ದ ದಿನಕರ್ ಶೆಟ್ಟಿ ಈಗ ಎಲ್ಲಿದ್ದಾರೋ ಗೊತ್ತಿಲ್ಲ. ಅವರು ಪಡೆದ ಮತಗಳು ವ್ಯಕ್ತಿಗತ ಮತಗಳಲ್ಲಿ ಪಕ್ಷದ ಮತಗಳು. ಜೆಡಿಎಸ್ಗೆ ಪಾರಂಪರಿಕ ಶಕ್ತಿ ಇದೆ. ಕಾಂಗ್ರೆಸ್ ತೊರೆದ ಯಶೋಧರ್ ನಾಯ್ಕ್ ಅವರನ್ನು ಕುಮಟಾದ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಸೇರುತ್ತಾರೆ, ಅವರಿಗೆ ಟಿಕೆಟ್ ನೀಡುತ್ತಾರೆ ಎಂಬ ಮಾತು ಕೇಳಿಬರುತ್ತಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಶೋಧರ್ ನಾಯ್ಕ್ ಅವರು ನನ್ನ ಆತ್ಮೀಯರು. ಮೊದಲು ಜೆಡಿಎಸ್ನಲ್ಲಿದ್ದವರು, ನಂತರ ಬಂಗಾರಪ್ಪನವರ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿದ್ದರು. ಅವರು ಪಕ್ಷಕ್ಕೆ ಬರಲು ಸ್ವಾಗತವಿದೆ, ಆದರೆ ಅವರಿಗೆ ಟಿಕೆಟ್ ನೀಡುವ ಭರವಸೆ ನೀಡಲ್ಲ. ಈಗ ಕುಮಟಾ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರದೀಪ್ ನಾಯ್ಕ್ ಅವರಿಗೆ ಸಂಘಟನಾ ಉಸ್ತುವಾರಿ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ವಿವಿಧ ಪಕ್ಷಗಳ ಮುಖಂಡರು ಪಕ್ಷಕ್ಕೆ ಬರಲಿದ್ದಾರೆ ಎಂದು ಹೇಳಿದರು. ಟಿಕೆಟ್ ನೀಡುವುದನ್ನು ವರಿಷ್ಠರು ಮತ್ತು ಸ್ಥಳೀಯ ಕಾರ್ಯಕರ್ತರು ತೀರ್ಮಾನಿಸುತ್ತಾರೆ. ಇದಕ್ಕೆ ಪ್ರದೀಪ್ ನಾಯ್ಕರ್ ಸಹಮತ ವ್ಯಕ್ತಪಡಿಸಿದ್ದಾರೆ ಎಂದರು. ಉಪಚುನಾವಣೆ ಪ್ರಚಾರದ ವೇಳೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮುಂದಿನ ಮುಖ್ಯಮಂತ್ರಿ ತಾನೇ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಅವರಿಗೆ ಬುದ್ಧಿ ಕಡಿಮೆಯೋ ಭ್ರಮಣೆಯೋ ಎಂದು ವ್ಯಂಗ್ಯ ಮಾಡಿದ ಅವರು, ಮುಂದಿನ ಮುಖ್ಯಮಂತ್ರಿಯಾಗಿ ರೈತರ ಸಾಲ ಮನ್ನಾ ಮಾಡುತ್ತೇನೆ ಎಂದು ಘೋಷಿಸುತ್ತಿದ್ದಾರೆ. ರೈತರ ಅನೇಕ ಸಮಸ್ಯೆಗಳಿದ್ದು ಅದನ್ನು ಪರಿಹರಿಸುವುದನ್ನು ಬಿಟ್ಟು ಬೇಜವಾಬ್ದಾರಿತನದಿಂದ ಮಾತನಾಡುತ್ತಿದ್ದಾರೆ. ಅವರ ಮುಖ್ಯಮಂತ್ರಿಯಾಗಿದ್ದಾಗ ರೈತರ ಸಾಲವನ್ನು ಮನ್ನಾ ಮಾಡಿ ಎಂದರೆ ನಾನು ದುಡ್ಡು ಪ್ರಿಂಟ್ ಮಾಡುವ ಮಷಿನ್ ಇಟ್ಟಿದ್ದೇನೆ ಎಂದು ಕೇಳಿದ್ದರು. ಈಗ ರೈತ ಸಾಲ ಮನ್ನಾ ಮಾಡಿ ಎಂದು ಕೂಗುತ್ತಿದ್ದಾರೆ. ಸುಳ್ಳು ಭರವಸೆ ನೀಡಿ ಮತಭಿಕ್ಷೆ ಬೇಡುವ ಯಡಿಯೂರಪ್ಪ ಅವರು ಕಾಂಗ್ರೆಸ್ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯನ್ನು ಮೀರಿಸುವ ಸುಳ್ಳಿನ ಸರದಾರ ಎಂದು ವ್ಯಂಗ್ಯ ಮಾಡಿದರು. ಕಾಂಗ್ರೆಸ್ ಪಕ್ಷವು ಮುಳುಗುತ್ತಿರುವ ದೋಣಿ, ಈ ಬಗ್ಗೆ ನಾನು ಏನು ಹೇಳಲು ಇಚ್ಛಿಸುವುದಿಲ್ಲ. ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪಾಜಿಯವರು ಸಮಾಜವಾದಿ ನೆಲೆಯಿಂದ ಬಂದವರು. ಅವರ ಅಭಿಮಾನಿಗಳು ಜಿಲ್ಲೆಯಾದಂತ ಇದ್ದಾರೆ. ಜೆಡಿಎಸ್ ಪಕ್ಷ ಜಿಲ್ಲೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಲಿದೆ ಎಂದರು. ನೀವು ಕಾಂಗ್ರೆಸ್ಗೆ ಸೇರುತ್ತಿದ್ದೀರಿ ಎಂಬ ಮಾತು ಕೇಳಿ ಬರುತ್ತಿದೆ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಇದನ್ನು ಅಲ್ಲಗಳೆದ ಅವರು, ಖಾಲಿ ಸ್ಥಾನವನ್ನು ತುಂಬುವ ನಾಯಕ ನಾನಲ್ಲ ಎಂದು ಹೇಳಿದರು. ಜೆಡಿಎಸ್ ರಾಜ್ಯ ಸಮಿತಿ ಸದಸ್ಯ ಗಣಪಯ್ಯ ಗೌಡ, ಜಿಲ್ಲಾಧ್ಯಕ್ಷ ಬಿಆರ್ ನಾಯ್ಕ್, ತಾಲೂಕಾ ಅಧ್ಯಕ್ಷ ಸುಬ್ರಾಯ್ಗೌಡ, ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕ್ಷೇತ್ರದ ಉಸ್ತುವಾರಿ ಪ್ರದೀಪ್ ನಾಯ್ಕ್, ಮುಖಂಡರಾದ ಗಜು ನಾಯ್ಕ್, ಪಿಟಿ ನಾಯ್ಕ್, ಈಶ್ವರ್ ನಾಯ್ಕ್, ಶ್ರೀಪಾದ್ ನಾಯ್ಕ್, ಕಮಲಾಕರ್ ಮುಕ್ರಿ, ರಾಘವೇಂದ್ರ ಮಡಿವಾಳ್ ಇತರರು ಇದ್ದರು. ಎನ್ಡಿಸಿಟಿ ಪ್ಲಸ್, ಅರವಿಂದ್ ಗುಂಗಿ, ಕಾರವಾರ. ಕಾರವಾರ ಗ್ರಾಮ ಪಂಚಾಯಿತಿ ಹಂತದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ಅಧಿಕಾರಿಗಳ ಮತ್ತು ನೌಕರರ ಸಂಘದ ಜಿಲ್ಲಾ ಘಟಕದವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ ಪಂಚಾಯತ್ ಕಚೇರಿಗೆ ಸೋಮವಾರ ಆಗಮಿಸಿದ ಸುಮಾರು 300 ಹೆಚ್ಚು ಸಿಬ್ಬಂದಿಗಳು ಮನವಿ ಸಲ್ಲಿಸಿ ರಾಜ್ಯವು ಸರ್ಕಾರದ ತ್ರಿವಿಧಿ ಪಂಚಾಯತ್ ವ್ಯವಸ್ಥೆಯಲ್ಲಿ ಹಲವು ತಿದ್ದುಪಡಿಗಳನ್ನು ಮಾಡುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಮುಂಚೂಣಿಯಲ್ಲಿದೆ. ಅನೇಕ ಕನಸುಗಳನ್ನು ಹಾಗೂ ಚಿಂತನೆಗಳನ್ನು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಜಾರಿಗೆ ತರುವ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಸದೃಢಗೊಳಿಸಿರುವುದು ಮತ್ತು ಕಾರ್ಯಕ್ರಮಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುವುದರಿಂದ ಅನೇಕ ಪ್ರಶಸ್ತಿಗಳು ರಾಜ್ಯ ಸರ್ಕಾರಕ್ಕೆ ಲಭಿಸಿದ್ದು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಆದರೆ ಇಷ್ಟೆಲ್ಲ ಕಾರ್ಯ ಒತ್ತಡಗಳ ಮಧ್ಯದಲ್ಲಿ ತಮ್ಮ ಹಲವಾರು ಸಮಸ್ಯೆಗಳು ಹಾಗೂ ಬೇಡಿಕೆಗಳು ಇತ್ಯರ್ಥವಾಗಿಲ್ಲ ಎಂದು ಆರೋಪಿಸಿದರು. ಪಂಚಾಯತ್ ರಾಜ್ ಇಲಾಖೆ ಪ್ರತ್ಯೇಕ ಆಯುಕ್ತಾಲಯ ಪ್ರಾರಂಭಿಸಬೇಕು. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಪುನರ್ರಚಿಸಬೇಕು. ಪಿಡಿಒ ಹುದ್ದೆಯನ್ನು ಮೇಲ್ದರ್ಜೆಗೆ ಏರಿಸಬೇಕು. ಹೆಚ್ಚುವರಿಯಾಗಿ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆಯನ್ನು ಸೃಜಿಸಬೇಕು. ಬೇರೆ ಇಲಾಖೆಯಿಂದ ಬರುವವರನ್ನು ವಿಲೀನಗೊಳಿಸುವುದನ್ನು ನಿಲ್ಲಿಸಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನು ಮಾತ್ರ ಇಲಾಖೆಗೆ ಮರಳಿ ಕಳುಹಿಸಿ ಇಲಾಖೆಯ ಅಧಿಕಾರಿಗಳನ್ನೇ ಆ ಹುದ್ದೆಗೆ ನೇಮಿಸಬೇಕು. ಗ್ರಾಮ ಪಂಚಾಯತ್ಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿದರು. ಗ್ರಾಮ ಪಂಚಾಯತ್ ನೌಕರರಿಂದ ಭರ್ತಿ ನೀಡಿ ಎಲ್ಲ ಗ್ರಾಮ ಪಂಚಾಯತ್ಗಳಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆ ಮಂಜೂರು ನೀಡಬೇಕು. CAG ವರದಿಯನ್ನು ಆಧರಿಸಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ MGNREGA ಯೋಜನೆ ಅಡಿ 2007 ರಿಂದ 2013 ವರೆಗಿನ ಕಾಮಗಾರಿಗಳ ತನಿಖೆಯನ್ನು
ಲೋಕಾಯುಕ್ತಕ್ಕೆ ವಹಿಸಿರುವುದನ್ನು ಮರುಪರಿಶೀಲಿಸಿ ಕೈಬಿಡಬೇಕು. MGNRGA ಯೋಜನೆಯ ಕೂಲಿಕಾರರಿಗೆ ಕಡ್ಡಾಯವಾಗಿ ಕಾಮಗಾರಿ ಸ್ಥಳದಲ್ಲಿ ಬಯೋಮೆಟ್ರಿಕ್ ಹಾಜರಾತಿ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಜಾರಿಗೊಳಿಸಬೇಕು. MGNREGAಯ ಯೋಜನೆಯಡಿ ಎಲ್ಲ ಅನುಷ್ಠಾನ ಇಲಾಖೆಗಳು ನಿಯಮಾನುಸಾರ ಕಡ್ಡಾಯವಾಗಿ ಆಯಾ ಇಲಾಖೆಗಳ ಅನುಷ್ಠಾನಗೊಳಿಸಲು ನಿರ್ದೇಶನ ನೀಡಬೇಕು ಎಂದು ಬೇಡಿಕೆ ಸಲ್ಲಿಸಿದರು. ಗ್ರಾಮ ಪಂಚಾಯತ್ನಿಂದ NMR ಸೃಜಿಸುವ, ಹಣ ಪಾವತಿಸುವ ಮುಂತಾದ ಕಾರ್ಯಗಳನ್ನು ಮಾಡುವ ಸಮಯವನ್ನು ಕಾರ್ಯಾಲಯದ ಸಮಯಕ್ಕೆ ಮಾತ್ರ ನಿಗದಿಗೊಳಿಸಬೇಕು. ವಸತಿಯಲ್ಲಿ ಏನಾಗಿದೆ ಅಂದರೆ ವಾರಕ್ಕೊಂದು ಆ್ಯಪ್ ತರ್ತಾ ಇದ್ದಾರೆ. ಒಂದು ಫಸ್ಟ್ ಸೂಪರ್ವೈಸರ್ ಆ್ಯಪ್ ಅಂತ ತೆಗೆದ್ರು, ಅದ್ರಲ್ಲಿ ಫೋಟೋ ಹೊಡಿಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಈಗ ಕನಸಿನ ಮನೆ ಆ್ಯಪ್ ಅಂತ ಮಾಡಿದ್ದಾರೆ, ಅದರಲ್ಲೂ ಫೋಟೋ ಇಂದಿರಾವಾಸ್ ಅಂತ ತಂದರು, ಅದರಲ್ಲಿ ಒಂದು ಆ್ಯಪ್ ಅಂತ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಾವು ಕೇಳ್ತಾ ಇದ್ದೀವಿ ಅಂದರೆ ಒಂದೇ ಮನೆಗೆ ತಿಂಗಳಿಗೆ 5-6 ಸರಿ ಫೋಟೋ ಹೊಡಿದ್ರು, ಪ್ರೋಗ್ರೆಸ್ ಇಲ್ಲದೆ ಇದ್ದರೂ ಫೋಟೋ ಹೊಡಿಲಿಕ್ಕೆ ಹೋಗ್ಬೋದು. ಇದರಿಂದ ನಮಗೆ ಆ ಕೆಲಸ ಮಾಡೋದ್ರಿಂದ ಬೇರೆ ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ, ಪಂಚಾಯತಲ್ಲಿ ಇರೋಕ್ಕಾಗ್ತಾಯಿಲ್ಲ. ಇದನ್ನು ಸರಿ ಮಾಡಬೇಕು. ಮತ್ತು ನಮ್ಮ ಕೆಲವೊಂದು ಸೇವಾ ವಿಷಯಗಳ ಕುರಿತು ಪೋಸ್ಟ್ ಅಪ್ಗ್ರೇಡೇಷನ್ ಕೊಡ್ತು, PDO ಪೋಸ್ಟ್ ಇನ್ನು ಕ್ಲಾಸ್ಗಳನ್ನು ಮಾಡೋದಕ್ಕೋಸ್ಕರ, ಆಮೇಲೆ ಆಡಿಯೋ ಪೋಸ್ಟನ್ನು ಸೃಜನೆ ಮಾಡೋಕ್ಕೋಸ್ಕರ, ಮತ್ತು ಆಯುಕ್ತಾಲಯವನ್ನು ನಮ್ಮದೊಂದು ಆಯುಕ್ತಾಲಯವನ್ನು ಮಾಡಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಗೆ ಡಾಟಾ ಎಂಟ್ರಿ ಆಪ್ರೇಟರ್ ಕೆಲವೊಂದು ತಾಲೂಕುಗಳಲ್ಲಿ ವೇತನ ಸರಿದೂಗಿಸಬೇಕು, ತುಂಬ ದಿನಗಳಿಂದ ಇದೆ. ಮತ್ತು ಕೆಲವೊಂದು ಪೋಸ್ಟ್ಗಳಿಗೆ ಈಗ Grade 2 ಕಾರ್ಯದರ್ಶಿ Grade 2 Grade 1 ಮತ್ತು Grade 1, ಇದರಿಂದಾಗಿ ಅಗತ್ಯವಾದ ಒತ್ತಡ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಗಳಿಗೆ ಆಗುವ ದೌರ್ಜನ್ಯ ಹಾಗೂ ಹಲ್ಲೆಗಳನ್ನು ತಪ್ಪಿಸಬಹುದು. ಗ್ರಾಮ ಪಂಚಾಯತ್ಗಳಿಗೆ ಹೆಚ್ಚುವರಿ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆ ಮಂಜೂರಿ ಮಾಡುವ ಮೂಲಕ ಬಾಪೂಜಿ ಸೇವಾ ಕೇಂದ್ರದ ನಿರ್ವಹಣೆ ಹಾಗೂ ಹಲವಾರು ಯೋಜನೆಗಳ ಕಾಲಮಿತಿಯ ಅನುಷ್ಠಾನಕ್ಕೆ ಅನುಕೂಲ ಮಾಡಬೇಕು ಎಂದರು. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡುವವರನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಭದ್ರತೆಗಾಗಿ ಆರೋಗ್ಯ ಇಲಾಖೆಯಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ತಮ್ಮ ಇಲಾಖೆಗೂ ಅನ್ವಯಿಸಿ ಆದೇಶ ಹೊರಡಿಸಬೇಕು. ಕಾರ್ಯದರ್ಶಿ ಹುದ್ದೆಯಿಂದ PDO ಹುದ್ದೆಗೆ ಪದೋನ್ನತಿ ನೀಡಲು ಈಗಿರುವ ಮೀಸಲಾತಿಯನ್ನು 35%-60% ಹೆಚ್ಚಿಸಬೇಕು. ವಸತಿ ಯೋಜನೆಯಲ್ಲಿ ಎಲ್ಲ ಜನತದಲ್ಲಿ ಪ್ರಗತಿಯಾಗಿರುವ ಎಲ್ಲ ಮಾಹೆಗಳ GPS ಮಾಡುವ ಕಾರ್ಯದಿಂದಾಗಿ ಒತ್ತಡ ಹೆಚ್ಚಾಗಿದ್ದು ಅದನ್ನು ಕೈಬಿಡಬೇಕು. ಪ್ರತಿ ತಿಂಗಳು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಗ್ರಾಮ ಪಂಚಾಯತ್ ನೌಕರರ ಹಾಗೂ ಅಧಿಕಾರಿಗಳ ಕುಂದುಕೊರತೆಗಳ ಬಗ್ಗೆ ಸಭೆ ನಡೆಸಬೇಕು ಎಂದು ಆಗ್ರಹಿಸಿದರು. ವ್ಯಯ ಮತ್ತು ಲೆಕ್ಕಪತ್ರ ನಿಯಮಗಳ ತಿದ್ದುಪಡಿ ತರಬೇಕು. ಇಲಾಖಾ ನೀತಿ ನಿಯಮಗಳನ್ನು ಆರೋಪಿಸುವ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳನ್ನು ಕರೆದು ಪೂರ್ವಭಾವಿ ಚರ್ಚೆಗೆ ಅವಕಾಶ ಕಲ್ಪಿಸಬೇಕು. 14A ಅಡಿಯಲ್ಲಿ ಎಲ್ಲ ಪ್ರಕರಣಗಳನ್ನು ಲೋಕಾಯುಕ್ತಕ್ಕೆ ವಹಿಸುವುದನ್ನು ಕೈಬಿಡಬೇಕು ಹಾಗೂ ಇಲಾಖೆ ಮಟ್ಟದಲ್ಲಿ ವಿಚಾರಣೆ ಜರುಗಿಸಿ ಕ್ರಮ ಕೈಗೊಳ್ಳಬೇಕು. ಇವೇ ಮುಂತಾದ ಒಟ್ಟು 31 ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಕವನ್ ಕುಮಾರ್, ಯು ಉಪಾಧ್ಯಕ್ಷ ಭಾಸ್ಕರ್ ಭಟ್, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ರಿಯಾದ್, ಖಜಾಂಚಿ ಜಿಜಿ ಶೆಟ್ಟಿ, ದತ್ತಾತ್ರೇಯ ಭಟ್, ಅಣ್ಣಪ್ಪ ಮುಕ್ರಿ, ದೇವಿದಾಸ್ ನಾಯ್ಕ್ ಮುಂತಾದವರು ಇದ್ದರು. NDCT+ ಕ್ಯಾಮೆರಾಮನ್ ಮಂಗೇಶ್ ಜೊತೆ ಅರವಿಂದ್ ಗುನ್ಗಿ. ಕಾರವಾರ ನಗರದ ನಂದನ್ಗದಾದ ಕಾಳಿ ನದಿ ತೀರದಲ್ಲಿ ಭವ್ಯವಾದ ಪಾರ್ವತಿ ಶಂಕರ್ ರಂಗಮಂದಿರವನ್ನು ಕಾಂಗ್ರೆಸ್ ನಾಯಕಿ ಉತ್ತರ ಕನ್ನಡದ ಮಾಜಿ ಸಂಸದೆ ಮಾರ್ಗೇಟ್ ಆಳ್ವ ಉದ್ಘಾಟಿಸಿ ಪಾರ್ವತಿ ಶಂಕರ್ ಭವನ ಭವ್ಯ ವೇದಿಕೆಯಾಗಿ ರೂಪುಗೊಳ್ಳಲಿ ಎಂದು ಹಾರೈಸಿದರು. ಬಳಿಕ ಮಾತನಾಡಿದ ಅವರು, ನಗರದ ನಂದನ್ಗದ್ದಾದ ನಾಗನಾಥ್ ದೇವಸ್ಥಾನದ ಸಮೀಪ ನೂತನವಾಗಿ ನಿರ್ಮಾಣಗೊಂಡ ಅತ್ಯಾಧುನಿಕ ವಿನ್ಯಾಸ ಮತ್ತು
ಹವಾ ನಿಯಂತ್ರಕ ವ್ಯವಸ್ಥೆಯನ್ನೊಳಗೊಂಡ ಪಾರ್ವತಿ ಶಂಕರ್ ಹಾಲ್ ಉತ್ತಮ ಉದ್ದೇಶದಿಂದ ಅಶೋಕ್ ದಿಗಂಬರ್ ಉಲ್ಲಾಸ್ ಸಹೋದರರ ಶ್ರಮದ ಮೂಲಕ ನಿರ್ಮಿಸಿದ ಭವನ ಸದ್ಬಳಕೆಯಾಗಬೇಕು. ಇಲ್ಲಿನ ಜನರು ಜಾತಿ ಭಾಷೆ ಧರ್ಮದ ಭೇದವಿಲ್ಲದೆ ಸಹಬಾಳ್ವೆಯಿಂದ ಕಾರ್ಯಕ್ರಮ ನಡೆಸಲು ಮುಂದಾಗಬೇಕು. ಜನರನ್ನು ಒಡೆದು ಆಳುವವರ ಮಾತಿಗೆ ಕಿವಿಯಾಗುವ ಬದಲು ನಮ್ಮ ಕೆಲಸ ಸಮಾಜದ ಕೆಲಸ ನಿಷ್ಠೆಯಿಂದ ಮಾಡಬೇಕು. ಸೋತರು ಶ್ರಮದಿಂದ ಗೆಲ್ಲಬಹುದು ಎಂಬುದಕ್ಕೆ ಈ ಹಾಲ್ ನಿರ್ಮಿಸಿದ ಕುಟುಂಬ ಮಾದರಿಯಾಗಿದೆ. ಕಾರವಾರದಂತಹ ಸುಂದರ ನಗರದ ಸೌಂದರ್ಯ ಹೆಚ್ಚಿಸಲು ಈ ಭವನ ಅಡಿಪಾಯವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ಸ್ಥಳೀಯ ಶಾಸಕ ಸತೀಶ್ ಸೇಲ್ ಮತ್ತು ಯಲ್ಲಾಪುರ್ ಶಾಸಕ ಶ್ರೀರಾಮ್ ಹೆಬ್ಬಾರ್ ಶುಭ ಹಾರೈಸಿದರು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಿವೇದಿತ ಆಳ್ವ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಹೊಸತನದಿಂದ ರೂಪಿಸಿದ ಹಾಲ್ ಉತ್ತಮ ಹೆಸರು ಮಾಡಲಿ ಎಂದರು. ನಗರಸಭೆ ಅಧ್ಯಕ್ಷ ಗಣಪತಿ ವಿನಾಯಕ್ ಶುಭ ನುಡಿಗಳನ್ನಾಡಿದರು. ಸಭಾಭವನದ ನಿರ್ಮಾಣದ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಕೆಡಿಎ ಮಾಜಿ ಅಧ್ಯಕ್ಷ ಮತ್ತು ಪಾರ್ವತಿ ಶಂಕರ್ ಭವನ ನಿರ್ಮಾಣದ ರುವಾರಿ ಅಶೋಕ್ ಶಂಕರ್ ನಾಯ್ಕ್ ಕಾರವಾರ ಹಾಗೂ ಸುತ್ತಮುತ್ತಲಿನ ಜನರಿಗೆ ಕಾರ್ಯಕ್ರಮ ನಡೆಸಲು ಅನುಕೂಲವಾಗುವಂತೆ ಭವನ ನಿರ್ಮಾಣವಾಗಿದೆ. ಲಾಭದ ಉದ್ದೇಶಕ್ಕೆ ಈ ಕಟ್ಟಡ ನಿರ್ಮಿಸಿಲ್ಲ, ಎಲ್ಲ ವರ್ಗಗಳ ಜನರಿಗಾಗಿ ಜನರ ಕಾರ್ಯಕ್ರಮಕ್ಕಾಗಿ ಭವನ ನಿರ್ಮಿಸಲಾಗಿದೆ. ಇಲ್ಲಿ ಕಾರ್ಯಕ್ರಮ ನಡೆಸಲು ಜಾತಿ ಧರ್ಮಗಳ ಭೇದವಿಲ್ಲ ಎಂದರು. ವೇದಿಕೆಯಲ್ಲಿ ಉಲ್ಲಾಸ್ ಶಂಕರ್ ನಾಯ್ಕ್ ದಿಗಂಬರ್ ಶಂಕರ್ ನಾಯ್ಕ್ ಹಾಗೂ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು. ಸಂತೋಷ್ ಶೇಟ್ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ಶಾಯಿಶ್ರೀ ಶೇಟ್ ಪ್ರಾರ್ಥಿಸಿದರು. ಮೀನಾಕ್ಷಿ ಪಾಟೀಲ್ ಸುಸ್ತ್ರಾವವಾಗಿ ಭಾವಗೀತೆ ಹಾಡಿದರು. ಸಭಾ ಕಾರ್ಯಕ್ರಮದ ನಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಎನ್ಡಿಸಿಟಿ ಪ್ಲಸ್ ಕ್ಯಾಮೆರಾಮನ್ ವಿನಯ್ ಜೊತೆ ಅರವಿಂದ್ ಗುಂಗಿ. ಕಡವೆ ನೀರನ್ನು ಆರಿಸಿ ದೂರದ ಕಾಡಿನಿಂದ ನಗರಕ್ಕೆ ಬಂದಿದ್ದಳು. ಆದರೆ ನಾಯಿಗಳು ಈಕೆಯ ಮೇಲೆ ಎಗರಿ ಭೇಟಿಗೆ ಮುಂದಾದವು. ಆಗ ಆ ಕಡವೆ ಜೀವ ಉಳಿಸಿಕೊಳ್ಳಲು ಏನು ಮಾಡಿದಳು ಗೊತ್ತಾ? ಹಾಗಿದ್ದರೆ ಈ ಸ್ಟೋರಿ ನೋಡಿ. ಅಬ್ಬಾ, ಏನು ಬಿಸಿಲು! ಕಾಡಲ್ಲಿ ಆರಾಮವಾಗಿ ಇರೋಣ ಅಂದರೆ ನಮಗೂ ಕುಡಿಯೋಕ್ಕೆ ನೀರಿಲ್ಲ. ಕಾಡನ್ನು ಅಲೆದು ನೀರನ್ನು ಆರಿಸಿ ದಾರಿ ತಪ್ಪಿ ಈ ಪಟ್ಟಣಕ್ಕೆ ಬಂದು ಬಿಟ್ಟೆ. ಒಂದು ಕಡೆ ಜನರ ವಾಹನದ ಸದ್ದುಗಳು ಭಯ ಹುಟ್ಟಿಸಿದರೆ ಇನ್ನೊಂದು ಕಡೆ ನಾಯಿಗಳು ನನ್ನ ಕೊಂದು ತಿನ್ನಲು ಮುಗಿಬಿದ್ದಿದ್ದರು. ಅಯ್ಯೋ, ನನ್ನ ಜೀವ ಉಳಿದರೆ ಸಾಕು ಅಂತ ಕಾರವಾರದ ಅಲಿಗದ್ದಾದಲ್ಲಿ ಅರಬ್ಬಿ ಸಮುದ್ರಕ್ಕೆ ಜಿಗಿದುಬಿಟ್ಟೆ. ಇತ್ತ ದಡಕ್ಕೆ ಬರಲಾಗದೆ ಅತ್ತ ಸಮುದ್ರದಲ್ಲಿ ಈಜಿ ಮುಂದೆ ಹೋಗಲಾರದೆ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಈಜುತ್ತಿದ್ದೆ. ಮೀನುಗಾರರು ನನ್ನನ್ನು ಗಮನಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿ ರಕ್ಷಣೆ ಮಾಡಿದರು. ಹೌದು, ನೀರನ್ನು ಆರಿಸಿ ಬಾಯಾರಿಕೆಗೆ ನೀರು ಕುಡಿಯಲು ನಾಡಿಗೆ ಬಂದರೆ ಸಾವೇ ಎದುರು ಬಂದಿತ್ತು. ಸಮುದ್ರದಲ್ಲಿ ಈಜಿ ಬಸವಳಿದು ಬಿಟ್ಟಿದ್ದೆ. ಇನ್ನೇನು, ಸತ್ತೇ ಹೋದೆ ಎನ್ನುವಷ್ಟರಲ್ಲಿ ನನ್ನ ರಕ್ಷಣೆ ಮಾಡಿ ದಡಕ್ಕೆ ತಂದು ಸಂತೈಸಿದರು. ಅರಣ್ಯ ಪ್ರದೇಶ ಇರೋದರಿಂದ ಒಂದು ಬಾಯಾರಿಕೆಗಾಗಿ ಒಂದು ಕಡವೆ, 3 ವರ್ಷದ್ದು ಸುಮಾರು ಕಡವೆ, ಸೊ ಊರ ಕಡೆಗೆ ಬಂತು. ಅದನ್ನು ಬಂದದ್ದು ನೋಡಿ ನಾಯಿಗಳು ಅದನ್ನು ಬೆನ್ನಟ್ಟಿಸಿ ಸಮುದ್ರ ತೀರಕ್ಕೆ ಅಟ್ಟಿಸ್ಕೊಂಡು ಹೋಯಿತು. ಅದು ಹೆದರಿ ಸಮುದ್ರಕ್ಕೆ ಈಜಾಡಿ ಶುರು ಮಾಡಿತು. ಎಲ್ಲಿ ಹೋಗಬೇಕೆಂದು ತೋಚದೆ ಅದು ಸುಮಾರು 1 ಗಂಟೆಗಳ ಕಾಲ ಅದನ್ನು ಈಜುತ್ತಾ ಉಳಿತು. ಕೊನೆಗೆ ಅದನ್ನು ಮೇಲೆ ಬರಬೇಕಂತ ಪ್ರಯತ್ನ ಮಾಡಿತು, ಆಗಿಲ್ಲ. ಆಮೇಲೆ ಕೋಸ್ಟಲ್ ಸೆಕ್ಯೂರಿಟಿ ಅವರಿಗೆ ತಿಳಿಸಿದಾಗ ಅವರು ಕೂಡ ಬೋಟ್ ತೊಗೊಂಡು ಬಂದರು. ಸೊ ಅವರು ಕೂಡ ನಾವಿಕ ಶಿಲ್ಪಿ ಕಚೇರಿ ತನಕ ಬೋಟ್ ಬಂತು. ಅದಕ್ಕೆ ಮೇಲೆ ಹತ್ತಲಿಕ್ಕೆ ಆಗಿಲ್ಲ ಕಲ್ಲಿನ ಮೇಲಿಂದ. ಅಲ್ಲಿ ನಾನು ಇದು ಕೂಡ ಅದನ್ನು ಹಿಡಿಯುವ ರಕ್ಷಣೆಗೋಸ್ಕರ ನೀರಿಗೆ ಧುಮುಕಿದೆ. ಕೊನೆಗೆ ಅದು ಕಾರವಾರದ ತೀರದ ಸೈಡಿಗೆ ಬರಲಿಕ್ಕೆ ಶುರು ಆಯಿತು. ಒಂದು ಬೋಟ್ ತೊಗೊಂಡು ಹೋಗಿ ಅದನ್ನು ಹಿಡಿಯಲಿಕ್ಕೆ ಪ್ರಯತ್ನ ಇದ್ದಾಗ ಒಂದು ಮೀನಿನ ಬಲೆ ಹಾಕಿದ್ದು. ಸೊ ಮೀನಿನ ಬಲೆ ಹಾಕಿ ಜಂಪ್ ಮಾಡಿತ್ತು. ಜಂಪ್ ಮಾಡಿದಾಗ ಅದನ್ನು ನಾವು ಅತಿ ಸುರಕ್ಷತೆಯಿಂದ ಅದನ್ನು ನಾವು ಹಿಡಿದ್ವಿ. ಹಿಡಿದು ಈಗ ಮೇಲೆ ತಂದಿದ್ವಿ. ಅದನ್ನು ರಕ್ಷಿಸಬೇಕಾದ ನೋಡಲಿಕ್ಕೆ ಜನರೆಲ್ಲ ಸೇರಿಬಿಟ್ಟಿದ್ರು. ಕೈಯಲ್ಲಿ ಮೊಬೈಲ್ ಹಿಡಿದು ಫೋಟೋ ಕ್ಲಿಕ್ಕಿಸಿದರು. ಜನರನ್ನೇ ನೋಡಿರದ ನನಗೆ ಇಷ್ಟೊಂದು ಜನರನ್ನು ನೋಡಿ ಭಯ ಹೆಚ್ಚಾಯಿತು. ನನ್ನ ಹೃದಯ ಬಹಳ ಸೂಕ್ಷ್ಮ, ಹೆಚ್ಚು ಹೆದರಿದರೆ ನನ್ನ ಜೀವಕ್ಕೆ ಅಪಾಯ. ಇದನ್ನು ಅರಿತಿದ್ದ ಅರಣ್ಯಾಧಿಕಾರಿಗಳು ಹೆಚ್ಚು ಗದ್ದಲವಾಗುವುದರೊಳಗೆ ಕಾಡಿಗೆ ಕರೆದುಕೊಂಡು ಹೋದರು. ಅಬ್ಬಾ, ಇಂಥ ಊರನ್ನು ನೋಡಿ ನಿಜವಾಗಲೂ ಭಯ ಹುಟ್ಟಿತು. ಎಲ್ಲಿ ನನ್ನ ಜೀವ ಹೋಗುತ್ತೋ ಎಂದು ಹೆದರಿದ್ದೆ. ಸಮುದ್ರಕ್ಕೆ ಹೋದಾಗ ನೀರು ಸಿಕ್ಕಿತು ಎಂದು ಖುಷಿಪಟ್ಟಿದ್ದೆ. ಆದರೆ ಆ ನೀರು ಕುಡಿದಾಗಲೇ ಗೊತ್ತಾದದ್ದು ಉಪ್ಪು ಅಂತ. ನೀವುಗಳು ಕಾಡನ್ನು ಕಡಿದು ನಮ್ಮ ಬದುಕಿಗೆ ಆಶ್ರಯವಾಗಿದ್ದ ಜೀವಜಲವನ್ನು ನಮ್ಮಿಂದ ಕಿತ್ತುಕೊಳ್ಳುತ್ತಿದ್ದಿರಿ. ಕಾಡಿನ ನೀರಿನ ಮೂಲ ಬತ್ತಿ ಹೋಗಿದೆ.
ನನ್ನ ಮೇಲೆ ಪ್ರೀತಿಯನ್ನಿಟ್ಟು ಸಾವಿನ ದವಡೆಯಿಂದ ರಕ್ಷಿಸಿದ್ರಿ. ಹಾಗೆಯೇ ನಮ್ಮ ನಿಮ್ಮೆಲ್ಲರ ಜೀವಾಮೃತ ನೀರಿನ ಮೂಲವನ್ನು ರಕ್ಷಿಸಿ ನಮಗೂ ಬದುಕಲು ಬಿಡಿ. ಎನ್ಡಿಸಿಟಿ ಪ್ಲಸ್ ಕ್ಯಾಮೆರಾಮನ್ ವಿಜಯ್ ಜೊತೆ ಅರವಿಂದ್ ಗುಂಗಿ. ನಿರಂತರ ಮನರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಎನ್ಡಿಸಿಟಿ ಪ್ಲಸ್ ಟಿವಿ. ಇದು ನಿಮ್ಮ ವಾಹಿನಿ. ಇಲ್ಲಿಗೆ ಎನ್ಡಿಸಿಟಿ ಪ್ಲಸ್ ವಾರ್ತೆ ಮುಕ್ತಾಯವಾಯಿತು. ಮತ್ತೆ ಎನ್ಡಿಸಿಟಿ ಪ್ಲಸ್ ವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.